ರಾಜಧಾನಿಯಲ್ಲೂ ಶಕ್ತಿ ಪ್ರದರ್ಶನಕ್ಕೆ ಈಗ ಜೆಡಿಎಸ್ ಮುಂದಾಗ್ತಾ ಇದೆ. ಪಂಚರತ್ನ ರಥಯಾತ್ರೆ ಮೂಲಕ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿರುವಂತಹ ಜೆಡಿಎಸ್ ಈಗ ಬೆಂಗಳೂರಿನಲ್ಲೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಲಕ್ಷ್ಮೀಪುರ, ಕಮ್ಮಗೊಂಡನಹಳ್ಳಿ, ಚಿಕ್ಕಬಾಣವಾರ, ಹೆಸರುಘಟ್ಟ, ಬಗಲಗುಂಟೆ, ದಾಸರಹಳ್ಳಿ ಮೆಟ್ರೋ ಸ್ಟೇಷನ್, ಹಾಗೆ ರಾಜಗೋಪಾಲ ನಗರ, ಪೀಣ್ಯ ಸೆಕೆಂಡ್ ಸ್ಟೇಜ್, ಸುಂಕದಕಟ್ಟೆಯ ಮಾರ್ಗವಾಗಿ ಜೆಡಿಎಸ್ ನ ರಥಯಾತ್ರೆ ಏನಿದೆ ಅದು ಸಾಗುತ್ತೆ. ಜೆಡಿಎಸ್ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವನ್ನ ಸಾಧಿಸುವುದಕ್ಕೆ ಎಚ್ಡಿಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇವತ್ತು ದಾಸರಹಳ್ಳಿಯಲ್ಲಿ ಪಂಚರತ್ನ ರಥಯಾತ್ರೆ ಸಾಗುತ್ತೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ದಾಸರಹಳ್ಳಿಯಲ್ಲಿ ಮಾತ್ರ ಜೆಡಿಎಸ್ ಶಾಸಕರು ಇರೋದು. ಹಾಗಾಗಿ ಜೆಡಿಎಸ್ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸುವುದಕ್ಕೆ ರಥಯಾತ್ರೆ ಮೂಲಕ ಕುಮಾರಸ್ವಾಮಿ ಕಸರತ್ತು ಮಾಡುತ್ತಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದ ಮೂಲಕ ಅಕ್ಕಪಕ್ಕದ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಜನತಾ ಮಿತ್ರದ ಮೂಲಕ ಬೆಂಗಳೂರಿನಲ್ಲಿ ಪಕ್ಷವನ್ನ ಸಂಘಟಿಸಿತ್ತು ಜೆಡಿಎಸ್. ಈಗ ದಾಸರಹಳ್ಳಿಯಿಂದ ಬೆಂಗಳೂರಿನಲ್ಲೂ ಕೂಡ ರಥಯಾತ್ರೆಯ ಇಂಪ್ಯಾಕ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಯಾವ ರೀತಿಯ ರೆಸ್ಪಾನ್ಸ್ ಇಲ್ಲಿ ಕೂಡ ಲಭ್ಯ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈಗಾಗಲೇ ರಾಜ್ಯಾದ್ಯಂತ ಪಂಚರತ್ನ ರಥಯಾತ್ರೆಗೆ ಅದ್ಧೂರಿಯಾದಂಥ ಸ್ವಾಗತ ಸಿಕ್ಕಿದೆ.